ನಮಸ್ಕಾರ ವೀಕ್ಷಕರೇ ಸ್ವಾಗತ ಎಲ್ಲರಿಗೂ ಕೆ ಎ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಮಂಗಳೂರು ರ್ಯಾಲಿ ಬಗ್ಗೆ ಸೊ ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡ್ತಿರುವಂಥ ಮಂಗಳೂರು ರ್ಯಾಲಿಲಿ ಯಾರ್ಯಾರು ಭಾಗವಹಿಸ್ಬೋದು ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗ್ಬೋದು ಮತ್ತೆ ಯಾವ ರೀತಿ ಸೆಲೆಕ್ಷನ್ ನಡೆಯುತ್ತೆ ಅಫಿಡೇವಿಟ್ ಹೇಗೆ ಮಾಡಿಸುವಂಥದ್ದು ಸೊ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ರ್ಯಾಲಿ ಬಗ್ಗೆ ಹೇಗೆ ಅಟೆಂಡ್ ಮಾಡೋದು ಜೀರೋಯಿಂದ ಇಂದ ಹಿಡಿದು ನಿಮಗೆ ಸೆಲೆಕ್ಷನ್ವರೆಗೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ನೀವು ಏನಾದರೂ ರ್ಯಾಲಿಗಳನ್ನು ಅಟೆಂಡ್ ಮಾಡಬೇಕು ಆರ್ಮಿಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಸೊ ಈ ವಿಡಿಯೋ ಮಿಸ್ ಮಾಡ್ತೇನೆ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷರು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ ಆಗ ನಾವು ಅಪ್ಲೋಡ್ ಮಾಡಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮ ಚಾನಲ್ನ ವಾಟ್ಸಾಪ್ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಯಾಕಂದರೆ ಕೆಲವೊಂದು ವಿಡಿಯೋ ಮಾಡೋಕ್ಕಾಗಿರುವಂಥ ನೋಟಿಫಿಕೇಶನ್ಸ್ಗಳನ್ನು ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಮುಖಾಂತರ ನಿಮಗೆ ಶೇರ್ ಮಾಡ್ತಿರ್ತೀನಿ ಹಾಗಾಗಿ ಅಲ್ಲೂ ಕೂಡ ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ಸ್ಗಳು ನಿಮಗೆ ಮಿಸ್ ಆಗೋದಿಲ್ಲ ನೋಡಿ ಮೊದಲನೇದಾಗಿ ನೋಡಿದಾಗ ಯಾವ್ಯಾವ ಡಿಸ್ಟಿಕ್ ಅವರು ಭಾಗವಹಿಸಬಹುದು ಅಂದರೆ ಬಾಗಲ್ಕೋಟ್ ವಿಜಯಪುರ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಗದಗ್ ಹಾವೇರಿ ಚಿಕ್ಕಮಗಳೂರು ಶಿವಮೊಗ್ಗ ಇಷ್ಟು ಅವರು ಕೂಡ ಭಾಗವಹಿಸ್ಬೋದು ನಿಮಗೆ ಪ್ಲೇಸ್ ಎಲ್ಲಿರುತ್ತೆ ಅಂದರೆ ಸ್ಪೋರ್ಟ್ಸ್ ಸ್ಟೇಡಿಯಂ ಉಡುಪಿ ಸೊ ಇಲ್ಲಿ ನಿಮಗೆ ಪ್ಲೇಸ್ ಇರುವಂಥದ್ದು ಪ್ಲೇಸು ಕೂಡ ನಿಮಗೆ ಅಡ್ಮಿಟ್ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಡ್ಮಿಟ್ ಕಾರ್ಡು ನಿಮಗೆ ಇಮೇಲ್ ಮೂಲಕ ಕಳಿಸ್ತಾರೆ ಆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲ್ಲ ಹಾಗಾಗಿ ಇಮೇಲ್ಗಳನ್ನು ಆ್ಯಕ್ಟಿವ್ ಆಗಿರೋದನ್ನು ಕೊಡಿ ಮತ್ತು ನಾವು ಕೂಡ ಅಪ್ಡೇಟ್ ಮಾಡಲ್ಲ ಯಾವಾಗ ಬರುತ್ತೆ ಅಂತೇಳಿ ನಿಮ್ಮ ಮೇಲ್ ನೋಡ್ಕೊಂಡು ನೀವು ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ ಸೊ ರ್ಯಾಲಿ ಇರುವಂಥದ್ದು ನಿಮಗೆ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರೊಳಗಡೆ ಇರುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಇರುವಂಥದ್ದು ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುವಂಥದ್ದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರೊಳಗಡೆ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ನಿಮಗೆ ಮೇಲ್ಗೆ ನೋಟಿಫಿಕೇಶನ್ ಬರುತ್ತೆ ಟೋಟಲ್ ಫೈವ್ ವೇರಿಯಸ್ ಪೋಸ್ಟ್ಗಳಿದೆ ವಯಸ್ಕ್ರೆ ಸೊ ಯಾವ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ನಿಮಗೆ ಅದರ ಹೈಟು ನಿಮಗೆ ಇರಬೇಕಾಗಿರೋ ವೇಟು ಮತ್ತು ಇಲ್ಲಿ ಕ್ವಾಲಿಫಿಕೇಶನ್ ಇದೆ ಕ್ವಾಲಿಫಿಕೇಷನ್ ಆಲ್ಮೋಸ್ಟ್ ಏನಿದೆ ಅಂದರೆ ಟೆಂತ್ ಅವ್ರು ಅಪ್ಲಿಕೇಶನ್ ಹಾಕ್ಬೋದು ಪಿ ಯು ಸಿ ಅವರ್ ಅಪ್ಲಿಕೇಶ ಹಾಕ್ಬೋದು ಸೈನ್ಸು ಮತ್ತು ಆರ್ಟ್ಸು ಎನಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಜೊತೆಗೆ ಏಯ್ತ್ ಸ್ಟ್ಯಾಂಡರ್ಡ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸರಿ ಸೊ ಇಷ್ಟು ಕೂಡ ಕ್ವಾಫಿಕೇಶನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ ಟೋಟಲ್ ಫೈ ಫೈ ವೇರಿಯಸ್ ಅಂದರೆ ಸೋಲ್ಜರ್ ಜನರಲ್ ಡ್ಯೂಟಿ ಒಂದು ಸೋಲ್ಜರ್ ಟೆಕ್ನಿಕಲ್ ಸೋಲ್ಜರ್ ಟೆಕ್ನಿಕಲಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಒಂದಿದೆ ಹಾಗೆಯೇ ಶೋಲ್ಡರ್ ಕ್ಲರ್ಕ್ ಫೋರ್ಸ್ಗಳಿದ್ದಾವೆ ಅಥವಾ ಶೋಲ್ಡರ್ ಸ್ಟೋರ್ಸ್ ಅಂತ ಅಂತ ಹೇಳ್ತೀವಿ ಹಾಗೆಯೇ ಶೋಲ್ಡರ್ ಟ್ರೇಡ್ ಮ್ಯಾನ್ಸ್ಗಳು ಇದ್ದಾವೆ ಶೋಲ್ಡರ್ ಮ್ಯಾನ್ಸ್ಗಳಲ್ಲಿ ಏಯ್ ಪಾಸ್ ಆಗಿದ್ದರೂ ಇದ್ದಾವೆ ಟೋಟಲ್ ಐದು ವೇರಿಯಸ್ ಪೋಸ್ಟ್ಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲ ಇದ್ದಾವೆ ಮತ್ತು ಪರ್ಸೆಂಟೇಜ್ ಕ್ರಿಯೆಟರ್ ಕೂಡ ಇಲ್ಲ ಇದಾವೆ ನಿಮಗೆ ಏನಾದರೂ ಸಂಬಂಧಪಟ್ಟಿದ್ದು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ ನೋಡಿ ಸೆಲೆಕ್ಷನ್ ಟೆಸ್ಟ್ ಹೇಗಾಗಿರುತ್ತೆ ಅಂದರೆ ಸೆಲೆಕ್ಷನ್ ಟೆಸ್ಟು ಮೊದಲನೇದಾಗಿ ನೀವು ಆರ್ಮಿಲಿ ಭಾಗವಹಿಸ್ಬೇಕಂದ್ರೆ ಎಲ್ಲಿ ಏನೇನು ಇರುತ್ತೆ ಅಲ್ಲಿ ಅಂದರೆ ನೋಡಿ ಮೊದಲನೇದಾಗಿ ನಿಮಗಿರುವಂಥದ್ದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ನೀವು ಓಡಬೇಕಾಗತ್ತೆ ರನ್ ಮಾಡಬೇಕಾಗತ್ತೆ ಎಲ್ಲಿವರೆಗೂ ಅಂದರೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಓಡಬೇಕಾಗತ್ತೆ ಮಿನಿಮಮ್ಮು ಸೊ ಮೊದಲನೇ ಗ್ರೂಪು ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಓಡಿದ್ರೆ ನಿಮಗೆ ಅರುವತ್ತು ಮಾರ್ಕ್ಸ್ ಸಿಗುತ್ತೆ ಹಾಗೆಯೇ ಗ್ರೂಪ್ ಟು ಇಲ್ಲಿ ಐದು ನಿಮಿಷ ಮೂವತ್ತೊಂದು ಸೆಕೆಂಡಿಂದ ನಲವತ್ತೈದು ಸೆಕೆಂಡ್ ಒಳಗೆ ಹೋದರೆ ಅದು ನಲವತ್ತೆಂಟು ಮಾರ್ಕ್ಸ್ ಸಿಗುತ್ತೆ ನಿಮಗೆ ಸೊ ನಿಮಗೆ ರನ್ನಿಂಗಲ್ಲಿ ಟೋಟಲ್ ಇರುವಂಥದ್ದು ಅರುವತ್ತು ಮಾರ್ಕ್ಸ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪುಲ್ಲಪ್ಸು ಟೋಟಲ್ ನೋಡಿ ಪುಲ್ಲಪ್ಸ್ಗಳು ಆರು ಹೊಡೆದ್ರೆ ಹದಿನಾರು ಮಾರ್ಕ್ಸ್ ಸಿಗುತ್ತೆ ಏಳು ಹೊಡೆದ್ರೆ ಇಪ್ಪತ್ತೊಂದು ಎಂಟು ಹೊಡೆದ್ರೆ ಇಪ್ಪತ್ತೇಳು ಒಂಬತ್ತು ಹೊಡೆದ್ರೆ ಇಪ್ಪತ್ತ್ಮೂರು ಪ್ಲಸ್ ಹತ್ತು ಹೊಡೆದ್ರೆ ನಲ್ವತ್ತು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ನಲವತ್ತು ಮಾರ್ಕ್ಸ್ ನಿಮಗೆ ಪುಲ್ಲಪ್ಸ್ಗೆ ಮಿಸ್ಲೇ ಮಿಸ್ಲಿಡೋದಾಗುತ್ತೆ ಮತ್ತು ನೋಡಿ ಫಿಟ್ ಡಿಚ್ ನಿಮಗೆ ಇದು ಕ್ವಾಲಿಫೈ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಮತ್ತು ಜಿಗ್ಝಾಗ್ ಬ್ಯಾಲೆನ್ಸು ಕೂಡ ನೀವು ಮಾಡಲೇಬೇಕಾಗತ್ತೆ ವೀಕ್ಷಕ್ರೆ ಸೊ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ನೀವು ಇದನ್ನು ಯಾವ ರೀತಿಯಲ್ಲಿ ನಡಿಬೇಕು ಅನ್ನೋದು ಇದು ನಿಮ್ಗೆ ಏನಾರು ಹೊಸ್ದಾಗಿ ಪ್ರಿಪೇರ್ ಆಗ್ತಿದ್ರೆ ನೀವು ಯೂಟ್ಯೂಬಲ್ಲಿ ಜಿಗ್ಝಾಗ್ ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಮತ್ತು ಯಾವ್ಯಾವ ಪೋಸ್ಟ್ ಅವರು ಎಲಿಜಿಬಲಿಟಿ ಅಂದರೆ ಐದು ಪೋಸ್ಟ್ ಅವರು ಕೂಡ ಈ ಮೂರು ಟೆಸ್ಟ್ಗಳನ್ನು ಈ ನಾಲ್ಕು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಟೆಸ್ಟ್ ಟೆಸ್ಟ್ಗಳು ಕಂಡಕ್ಟ್ ಆದಮೇಲೆ ನೋಡಿ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಇರುವಂಥದ್ದು ಫಿಸಿಕಲ್ ಮೆಜರ್ಮೆಂಟ್ ಇರುತ್ತೆ ರ್ಯಾಲಿಲೇ ಇರುತ್ತೆ ಸೊ ನಿಮಗೆ ಹೈಟು ವೆಯ್ಟು ನಿಮ್ಮ ಎಲ್ಲನೂ ಕೂಡ ಆ ಫಿಸಿಕಲ್ ಮೆಜರ್ಮೆಂಟ್ಗೆ ಏನೇನು ಸಂಬಂಧಪಡುತ್ತೆ ಎಲ್ಲವನ್ನು ಕೂಡ ಫಿಸಿಕಲಾಗಿ ಚೆಕ್ ಮಾಡ್ತಾರೆ ಅಲ್ಲೇ ರ್ಯಾಲಿ ಪ್ಲೇಸಲ್ಲೇ ಚೆಕ್ ಮಾಡ್ತಾರೆ ಅದಾದ ನಂತರ ನೋಡಿ ಅಲ್ಲೇ ಪ್ಲೇಸಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ ಯಾವುದಕ್ಕೆ ಅಂದರೆ ರಿಟರ್ನ್ ಟೆಸ್ಟ್ಗೆ ನಿಮಗೆ ಅಡ್ಮಿ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ ಸೊ ರಿಟರ್ನ್ ಟೆಸ್ಟ್ಗೆ ಅಡ್ಮಿಷನ್ ಟಿಕೆಟ್ ಕೊಟ್ಟ ಮೇಲೆ ನೀವು ರಿಟರ್ನ್ ಟೆಸ್ಟನ್ನ ಬರೀಬೇಕಾಗುತ್ತೆ ಸೊ ರಿಟರ್ನ್ ಟೆಸ್ಟ್ಗೆ ಡೇಟು ಟೈಮು ಮತ್ತು ಆ ಪ್ಲೇಸು ಕೂಡ ಆ ಒಂದು ಅಡ್ಮಿಟ್ ಕಾರ್ಡಲ್ಲೇ ಇರುತ್ತೆ ಸೊ ನಿಮ್ಮ ಫಸ್ಟ್ ಫಿಸಿಕಲ್ ಟೆಸ್ಟ್ ಆದ ನಂತರ ನಿಮಗೆ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡುವಂತದ್ದು ಬಟ್ ಏನೇನು ಡಾಕ್ಯುಮೆಂಟ್ಸು ನೀವು ರ್ಯಾಲಿಗೆ ಹೋಗ್ಬೇಕಂದ್ರೆ ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ಫೋಟೋ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅಂದ್ರೆ ಮೊದಲನೇದಾಗಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಕಾಲೇಜಿಂದ ಮತ್ತೆ ಯೂನಿವರ್ಸಿಟಿಯಿಂದ ಕೊಟ್ಟಿರುವಂತದ್ದು ಮತ್ತೆ ಪ್ರೊವಿಷನಲ್ ಆರ್ ಎಜುಕೇಶನಲ್ ಸರ್ಟಿಫಿಕೇಟ್ ಶುಡ್ ಬಿ ಶುಡ್ ಬಿ ಸರ್ಟಿಫೈಡ್ ಸೈನ್ಡ್ ಬೈ ದಿ ಹೆಡ್ ಆಫ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಕಸ್ಟರ್ ಪ್ರೊವಿಷನಲ್ ಅಥವಾ ಎಜುಕೇಶನಲ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಿ ಅಂದ್ರೆ ನಿಮ್ಮ ಕೋರ್ಸ್ ಕಂಪ್ಲೀಷನ್ ಆಗಿರೋದು ಟಿ ಸಿ ಇದ್ರೆ ತಗೊಂಡು ಹೋಗಬಹುದು ಅಥವಾ ನಿಮ್ಗೆ ಎಜುಕೇಷನ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟರೆ ನಿಮ್ಮ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಅದನ್ನು ಹೋಗುತ್ತೆ ನೀವು ಏನಾದ್ರು ಓಪನ್ ಯೂನಿವರ್ಸಿಟಿಯಿಂದ ನೀವು ಕೋರ್ಸ್ ಕಂಪ್ಲೀಷನ್ ಮಾಡಿದರೆ ಬಿ ಅಥವಾ ಡಿ ಒಂದು ಸರ್ಟಿಫೈಡ್ ಆಗಿರುವಂತಹ ಒಂದು ನಿಮ್ಮ ಸರ್ಟಿಫಿಕೇಟ್ ಸರ್ಟಿಫೇಟಿಂದ ಮೆಟ್ರಿಕ್ ಸರ್ಟಿಫಿಕೇಟ್ ಇರುತ್ತೆ ಅಥವಾ ನಿಮ್ಗೆ ಕಂಪ್ಲೀಟ್ ಆಗಿರುವಂಥ ಸರ್ಟಿಫಿಕೇಟ್ ಟಿ ಸಿ ಏನಿರುತ್ತೆ ಅದನ್ನು ಹೋಗುತ್ತೆ ಜೊತೆಗೆ ಡೊಮೆಸಲ್ ಸರ್ಟಿಫಿಕೇಟ್ ತಗೊಂಡು ಹೋಗುತ್ತೆ ಡೊಮೆಸ್ಸಲ್ ಸರ್ಟಿಫಿಕೇಟ್ ಅಂದರೆ ನೋಡಿ ನಿಮ್ಮ ಐಡೆಂಟಿ ಕಾರ್ಡು ಅದನ್ನು ಕೊಟ್ಟರು ಆಗುತ್ತೆ ಡೊಮೆಸ್ಟಲ್ ಸರ್ಟಿಫಿಕೇಟೇ ಆಗುತ್ತೆ ಅಥವಾ ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ವಾಸಸ್ಥಳ ಅಂತ ಹೇಳ್ತೀವಿ ಅದನ್ನು ಕೊಟ್ಟರು ಕೂಡ ಡೊಮೆಸಲ್ ಸರ್ಟಿಫಿಕೇಟ್ ಆಗಿ ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳೋಗೋದಾಗುತ್ತೆ ಆಮೇಲೆ ರಿಲಿಜನ್ ಸರ್ಟಿಫಿಕೇಟ್ ತೊಗೊಂಡೋಗೋದ್ ರಿಲಿಜನ್ ಸರ್ಟಿಫಿಕೇಟ್ ಯಾವುದು ಅಂದರೆ ನೋಡಿ ನಿಮ್ಮ ರಿಲಿಜಿಯನ್ನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಹಿಂದೂ ಅಥವಾ ಮುಸ್ಲಿಮ್ ಅಥವಾ ಸಿಖ್ ಅಂತ ಹೇಳಿ ಆ ಒಂದು ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗಿದ್ರೆ ಅವರು ಇದು ಸಪ್ರೇಟಾಗಿ ರಿಲಿಜನ್ ಸರ್ಟಿಫಿಕೇಟನ್ನು ನೀವು ಹೋಗಬೇಕಾಗುತ್ತೆ ತಹಸೀಲ್ದಾರ್ ಅಥವಾ ಎಸ್ ಡಿ ಎಮ್ ಇಂದ ಅದಾದ ನಂತರ ಸ್ಕೂಲಲ್ಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ಸ್ಕೊಂಡು ಹೋಗಬೇಕಾಗುತ್ತೆ ಹೆಡ್ ಮಾಸ್ಟ್ರು ಅಥವಾ ಪ್ರಿನ್ಸಿಪಾಲಿಂದ ಹಾಗೆಯೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಕ್ಸ್ ಮಂತ್ಸಿಂದ ಕೆಳಗಡೆ ತಗೊಂಡಿರುವಂತಹ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬಿ ಬಿ ಎಂ ಪಿ ನಿಮ್ಮ ಕಾರ್ಪೊರೇಷನ್ ಪಂಚಾಯಿತಿಗಳಲ್ಲಿ ಏನಿರ್ತಾರೆ ಸೊ ಮುನ್ಸಿಪಲ್ ಕಾರ್ಪೊರೇಷನಿಂದ ನಿಮ್ಮ ಒಂದು ಕ್ಯಾ ಕ್ಯಾರಾಕ್ಟರ್ ಸರ್ಟಿಫಿಕೇಟನ್ನು ತಗೊಂಡೋಗ್ಬೇಕಾಗತ್ತೆ ಅದಾದ ನಂತರ ಅನ್ಮೆರಿಡ್ ಸರ್ಟಿಫಿಕೇಟ್ ಇದ್ದರೆ ತಗೊಂಡೋಗುತ್ತೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಎಲ್ಲಿ ತಗೋಬೇಕಂದ್ರೆ ನೀವು ಟ್ವೆಂಟಿ ಒನ್ ಇಯರ್ಸ್ಗಿಂತ ಕಡಿಮೆ ಇದ್ದರೆ ನೀವು ಅನ್ಮರಿಡ್ ಸರ್ಟಿಫಿಕೇಟನ್ನು ತಗೊಂಡು ಹೋಗುತ್ತೆ ಯಾರ ಹತ್ರ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ನೀವು ಅನ್ಮೆರಿಡ್ ಸರ್ಟಿಫಿಕೇಟನ್ನು ಕೂಡ ತೊಗೊಂಡೋಗ್ಬೇಕಾಗುತ್ತೆ ಅದಾದ ನಂತರ ರಿಲೇಷನ್ಸ್ ಸರ್ಟಿಫಿಕೇಟನ್ನು ತಗೊಂಡು ಹೋಗುತ್ತೆ ರಿಲೇಷನ್ ಸರ್ಟಿಫಿಕೇಟ್ ಅಂದರೆ ಯಾರಿಗೆ ಸಂಬಂಧಪಟ್ಟಂತಂದರೆ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದರೆ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನೀವು ಎಲ್ಲಿಂದ ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಅಲ್ಲಿಂದ ಒಂದು ಅಫಿಡೇವೇ ಅಟ್ಯಾಚ್ಮೆಂಟ್ ತೊಗೊಂಡು ಎಕ್ಸ್ ಅಫೆಕ್ಸ್ ಎ ಅನ್ನೋ ಒಂದು ಫಾರ್ಮೆಟಲ್ಲಿ ನೀವು ರಿಲೇಷನ್ಶಿಪ್ ಸರ್ಟಿಫಿಕೇಟನ್ನು ಹೋಗಬೇಕಾಗುತ್ತೆ ಸೊ ಏನಾರು ಈ ಒಂದು ಸರ್ಟಿಫಿಕೇಟ್ ಬಗ್ಗೆ ನಿಮ್ಗೆ ಏನಾರು ಡೌಟ್ಸ್ಗಳಿದ್ರು ಕೂಡ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ ಎನ್ ಸಿ ಸಿ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕಾಗುತ್ತೆ ಆಮೇಲೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ಗೆ ಏನಾರು ಇದ್ದರೆ ಇವು ಇಲ್ಲಾಂದರೆ ಹಾಗೆ ಹೋದರೂ ನಡೆಯುತ್ತೆ ಅದಾದಮೇಲೆ ಸಿಂಗಲ್ ಬ್ಯಾಂಕ್ ಅಕೌಂಟು ಪಾನ್ ಕಾರ್ಡು ಆಧಾರ್ ಕಾರ್ಡು ಇವೆಲ್ಲವೂ ಕೂಡ ತೊಗೊಂಡು ಹೋಗಿದೆ ಜೊತೆಗೆ ನೋಡಿ ಅಫಿಡೇವಿಟ್ ಅನ್ನೊಂದು ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ ಅಫಿಡಿಯೇಟ್ ಯಾವ ಫಾರ್ಮೆಟಲ್ಲಿ ಇರಬೇಕಂದ್ರೆ ನೋಡಿ ಅಪೆಂಡಿಕ್ಸ್ ಫಾರ್ಮೆಟ್ ಬಿ ಅಂತ ಏನಿದೆ ಅಫಿಡಿಯೇಟ್ ಓಲ್ಡ್ ಫಾರ್ಮೆಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂದರೆ ನೋಡಿ ಇಲ್ಲಿ ಅಪೆಂಡಿಕ್ಸ್ ಅಂತ ಏನಿದೆ ಲಾಸ್ಟಲ್ಲಿ ತೋರಿಸ್ತೀನಿ ಆ ಫಾರ್ಮೇಟಲ್ಲೊಂದು ಅಫಿಡೇವಿಟನ್ನು ತೊಗೊಂಡು ಹೋಗಬೇಕಾಗತ್ತೆ ನೀವು ಸೊ ಅಫಿಡೇವಿಟ್ ಟೆನ್ ರುಪೀಸ್ ನಾನ್ ಜುಡಿಷಿಯಲ್ ಸ್ಟಾಂಪ್ ಮೂಲಕ ನೀವು ಅಫಿಡೇವೇಟನ್ನು ತಗೊಂಡೋಗಿದರೆ ಮಾತ್ರ ನಿಮಗೆ ಅಲ್ಲಿ ರ್ಯಾಲಿ ಅಟೆಂಡ್ ಮಾಡಕ್ಕೆ ಬಿಡ್ತಾರೆ ಹಾಗಾಗಿ ಅಫಿಡೆವಿಟ್ ಫಾರ್ಮೆಟನ್ನು ಮರಿಬೇಡಿ ಮತ್ತು ನೋಡಿ ಅಲ್ಲಿ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಪೇರೆಂಟ್ರದ್ದು ಏನಾರು ಮ್ಯಾಂಡೇಟರಿ ಇದ್ದರೆ ನೀವು ಸೈಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಇದು ಇಲ್ಲ ರಿಜೆಕ್ಟ್ ಆಗುತ್ತೆ ಹಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಗೌರ್ಮೆಂಟಿಂದ ಪಡ್ಕೊಳ್ಳುವಂಥ ಸೌಲಭ್ಯಗಳು ಪಡ್ಕೊಳ್ಳುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡೋಗಿ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಜೊತೆಗೆ ನೀವು ಏನಾದ್ರು ಔಟ್ ಆಫ್ ದಿ ಡಿಸ್ಟಿಕ್ ಅಂದರೆ ಬೇರೆ ಒಂದು ಕರ್ನಾಟಕ ಬಿಟ್ಟು ಬೇರೆ ಕಡೆ ವಾಸವಿದ್ದರೆ ಅದಕ್ಕೆ ನೀವು ಲ್ಯಾ ಪೇಪರ್ ಆಫ್ ಲ್ಯಾಂಡ್ ಅಥವಾ ಎಲೆಕ್ಟ್ರಿಕಲ್ ಬಿಲ್ ಬ್ಯಾಂಕ್ ಅಕೌಂಟ್ ಅಥವಾ ಟೆಲಿ ಬಿಲ್ ವಿತ್ ಅಡ್ರೆಸ್ ಅಥವಾ ಗ್ಯಾಸ್ ಕನೆಕ್ಷನ್ ವಿತ್ ಅಡ್ರೆಸ್ ಇಷ್ಟು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಹಾಗೆ ನೀವೇನಾದ್ರು ಟೆಕ್ನಿಕಲ್ ಇಶ್ಯೂ ಆದರೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಆಕೆ ನೋಡಿ ಏನು ಮಾಡಬೇಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯಾನ್ ಆರ್ಮಿ ಡಾಟ್ ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕಾಗುತ್ತೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆಗಿ ಅಪ್ಲಿಕೇಶನ್ ಹಾಕ್ಬೋದೋಸ್ಕರ ಸೊ ರಿಜಿಸ್ಟ್ರೇಷನ್ ಆಯ್ಕೆ ನಾನು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದಾದಮೇಲೆ ಫಾರ್ಮೆಟ್ ಆಫ್ ದಿ ಅಫಿಡಿವೇಟ್ ಯಾವ ಥರ ಇರಬೇಕಂದ್ರೆ ನೋಡಿ ಈ ಥರ ಇರಬೇಕು ನೋಡ್ರಿ ಆ ಥರ ಹೋಗ್ಬಿಟ್ಟು ನೀವು ಈ ಥರ ಫಾರ್ಮೇಟಲ್ಲಿ ಬೇಕು ಅಂದರೆ ಅವ್ರಿಗೆ ತೋರಿಸಿ ಇದನ್ನು ಮಾಡಿಕೊಡ್ತಾರೆ ಇಷ್ಟು ಕೂಡ ಈ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂತೆ ಮಂಗಳೂರು ಆರ್ಮಿ ರ್ಯಾಲಿ ಪೂರ್ತಿ ಡೀಟೇಲ್ಸ್ ಇಲ್ಲಿದೆ ಯಾವುದೇ ರೀತಿಯ ನಿಮಗೆ ಇರೋ ಥರ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಬೇಕು ಕೆ ಎ ಸಿ ಗೈಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಮತ್ತು ಯಾಕಂದರೆ ಗೌರ್ಮೆಂಟ್ ಜಾಬ್ಸ್ಗಳು ಡೈಲಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಇವತ್ತಿಗೆ ಇಷ್ಟು ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್